ಪ್ರಿಯರೇ ನಮಸ್ಕಾರ. ಒಂದು ಸುಂದರ ಕುಟುಂಬ ರೂಪಿಸುವಲ್ಲಿ ನಮ್ಮೆಲ್ಲರ ಪಾತ್ರವಿದೆ. ನಾವೆಲ್ಲರೂ ಸಂತೋಷವಾಗಿ ಒಂದು ಕುಟುಂಬದಲ್ಲಿ ಜೀವಿಸಲು ಬಯಸುತ್ತೇವೆ. ನಾನು ಡಾಕ್ಟರ್ ಜೂಡಿ ಪಿಂಟೋ ಸುಂದರ ಕುಟುಂಬ ರೂಪಿಸುವಲ್ಲಿ ಹಾಗೂ ಕೌನ್ಸಿಲಿಂಗ್ನಲ್ಲಿ ಸಹಾಯ ಮಾಡಲು ಬಯಸುತ್ತೇನೆ. ಈವರೆಗೆ ಇಂಗ್ಲಿಷ್ನಲ್ಲಿ ಪೇರೆಂಟಿಂಗ್ ಬಗ್ಗೆ, ತಂದೆ ತಾಯಿಗಳು ಮಕ್ಕಳ ಬಗ್ಗೆ ಯಾವ ರೀತಿ ಕಾಳಜಿ ವಹಿಸಬೇಕು, ಅವರಲ್ಲಿ ಯಾವ ರೀತಿಯಲ್ಲಿ ವರ್ತಿಸಬೇಕು, ಈ ಬಗ್ಗೆ ಕೆಲವು ವಿಡಿಯೋಗಳನ್ನು ಮಾಡಿದ್ದೀನಿ. ಹಸ್ಬೆಂಡ್ ವೈಫ್ ಸೀರೀಸ್ ಮೇಲೆ ಕನ್ನಡದಲ್ಲಿ ವಿಡಿಯೋ ಮಾಡಲು ಬಯಸ್ತೇನೆ. ಇವತ್ತಿನ ವಿಡಿಯೋ ಪತಿ ಪತ್ನಿಯರ ಸಂಬಂಧದ ಬಗ್ಗೆ ಮೊದಲ ವಿಡಿಯೋ. ಸ್ನೇಹಿತರೆ, ಸುರುವಿನಿಂದ ಪ್ರಾರಂಭಿಸೋಣ. ಪತಿ ಪತ್ನಿ ಆಗಬೇಕಾದ್ರೆ ಮೊದಲು ಸಿಲೆಕ್ಷನ್ ಆಫ್ ಲೈಫ್ ಪಾರ್ಟ್ನರ್ ಆಗಬೇಕು. ಇತ್ತೀಚಿನ ದಿನಗಳಲ್ಲಿ ನೀವು ಮಕ್ಕಳು 7-8 ಕ್ಲಾಸ್ಗಳಲ್ಲೇ ತಮ್ಮ ಜೊತೆಗಾರರನ್ನು ಸಿಲೆಕ್ಟ್ ಮಾಡೋ ಒಂದು ಪರಿಪಾಠಿ ನೋಡ್ತಾ ಇದ್ದೀರ. ಫಾಲ್ ಇನ್ ಲವ್ ಅಂತ ಹೇಳ್ತಾರೆ. ಈ ಫಾಲ್ ಇನ್ ಲವ್ ಎಷ್ಟರ ಮಟ್ಟಿಗೆ ಸಕ್ಸಸ್ ಆಗ್ತದೆ ಅದರ ಬಗ್ಗೆ ನೀವು ನೋಡಿರಬಹುದು, ನಾನು ನೋಡಿದ್ದೀನಿ, ಕೌನ್ಸಿಲಿಂಗ್ನಲ್ಲಿ ಕೇಳಿದ್ದೀನಿ, ಕೆಲವೊಮ್ಮೆ ಅವರಿಗೆ ಕೆಲವು ಅಡ್ವೈಸ್ ಕೊಟ್ಟಿದ್ದೀನಿ. ಲವ್ ವಿಷಯವನ್ನು ಬಿಟ್ಟು ನಾವು ಯಾವ ರೀತಿ ಒಂದು ಸಂಗಾತಿಯ ಆಯ್ಕೆ ಮಾಡಿಕೊಳ್ಬಹುದು, ಯಾವ ಪ್ರಾಯ ಮದುವೆಗೆ ತಕ್ಕ ಪ್ರಾಯ, ನೀವೇನು ಹೇಳ್ತೀರಾ ಕಮೆಂಟ್ ಬಾಕ್ಸ್ನಲ್ಲಿ ಬರೀರಿ. ಯಾವ ಪ್ರಾಯದಲ್ಲಿ ನಾವು ಮದುವೆ ಆಗಬೇಕು? ಇತ್ತೀಚಿನ ದಿನಗಳಲ್ಲಿ ಕಲಿತಾದ ಕೂಡಲೇ ಒಂದು ನೌಕರಿ ಸಿಗ್ತದೆ, ಒಳ್ಳೆಯ ಆದಾಯ ಇರ್ತದೆ, 25-26 ವರ್ಷಕ್ಕೆ ಮನೆ ಹಾಗೂ ಎಲ್ಲ ಸೌಲತ್ತು ಇರುವುದರಿಂದ ಕೆಲವರು ಮದುವೆ ಆಗಲು ತಯಾರಿರ್ತಾರೆ. ಆದ್ದರಿಂದ ಇಂಥದೇ ಪ್ರಾಯ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಾವು ಯಾವಾಗ ಮದುವೆ ಆಗಲಿಕ್ಕೆ ತಯಾರಿದ್ದೇವ ಆವಾಗ ನಾವು ಮದುವೆ ಆಗ್ಬೋದು. ಆದರೆ 18 ಹಾಗೂ 21 ಪ್ರಾಯ ಇದನ್ನು ನಾವು ನೆನಪಿಟ್ಟುಕೊಳ್ಬೇಕಾಗ್ತದೆ. ಪ್ರಾಯದ ವಿಷಯ ಏನೇ ಇರಲಿ, ನಾವು ಹೇಗೆ ಸಂಗಾತಿಯನ್ನು ನಾವು ಆರಿಸುತ್ತೇವೆ, ಕೆಲವೊಂದು ವಿಷಯಗಳನ್ನು ನಾವು ಇವತ್ತು ಚರ್ಚಿಸೋಣ. ಮೊದಲನೇದಾಗಿ, ಸಂಗಾತಿಯನ್ನು ಆರಿಸುವಾಗ ನಾವು ದೊಡ್ಡವರು ಹೇಳುವುದೇನಂತ ಹೇಳಿದರೆ, ಕುಟುಂಬದ ಒಂದು ಬ್ಯಾಕ್ಗ್ರೌಂಡ್ ನೋಡಿಕೊಳ್ಳಿ. ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಹೇಗಿದೆ? ಅಲ್ಲಿ ಹೆಚ್ಚಾಗಿ ಒಂದು ಹೆಣ್ಣು ಮಗಳು ಮದುವೆ ಆದ ನಂತರ ಗಂಡನ ಮನೆಗೆ ಹೋಗಿ ಅಲ್ಲಿ ಇರ್ತಾಳೆ. ಆ ಮನೆಯ ವಾತಾವರಣ ಹೇಗಿದೆ? ಅಲ್ಲಿ ಹೊಂದಾಣಿಕೆ ಆಗ್ಬೋದಾ? ಇದನ್ನೆಲ್ಲ ತಂದೆ ತಾಯಿಗಳು ಖಂಡಿತವಾಗಿ ಯೋಚಿಸ್ತಾರೆ. ಎರಡನೇದಾಗಿ, ಇಕನಾಮಿಕ್ ಬ್ಯಾಕ್ಗ್ರೌಂಡ್, ಆರ್ಥಿಕ ವಿಷಯದಲ್ಲಿ ಹೇಗಿದ್ದಾರೆ? ಈಗ ಹೆಣ್ಣು ಹುಡುಗಿಯನ್ನು ಮದುವೆ ಮಾಡುವಾಗ ಗಂಡನಿಗೆ ಒಂದು ಒಳ್ಳೆಯ ಕೆಲಸ ಇದೆಯಾ ಅಂತ ನೋಡೋದು ಖಂಡಿತವಾಗಿಯೂ ಅವಶ್ಯಕ. ಆದರೆ ಇತ್ತೀಚಿನ ದಿನಗಳಲ್ಲಿ ಹುಡುಗಿ ಕೂಡ ನೌಕರಿ ಮಾಡ್ತಾ ಇರುವುದರಿಂದ ಇಬ್ಬರೂ ಹೊಂದಿಕೊಂಡು ಆರ್ಥಿಕ ವಿಷಯದಲ್ಲಿ ಇಬ್ಬರೂ ಸರಿಸಮನಾಗಿ ಹಂಚಿಕೊಂಡು ಯೋಚಿಸಿದರೆ ಈ ಥರದ ಸಂಬಂಧವನ್ನು ನೋಡಬಹುದು. ಮತ್ತು ಗಂಡು ಮಕ್ಕಳು ಹೆಚ್ಚಾಗಿ ಹೆಣ್ಣು ಹುಡುಗಿ ಚಂದ ಇರಬೇಕು, ಸುಂದರವಾಗಿರಬೇಕು ಅಂತ ಎನಿಸ್ಕೊಂಡ್ರೆ
ಹೆಣ್ಣು ಹುಡುಗಿಯರು ಬಹಳ ಹ್ಯಾಂಡ್ಸಮ್ ಇರಬೇಕು ಅಂತ ಕೂಡ ಎನಿಸ್ಕೊಳ್ತಾರೆ. ಇದು ಕೂಡ ಒಂದು ವಿಷಯ ಮನಸ್ಸಿನಲ್ಲಿ ಇಟ್ಕೊಳ್ಬಹುದು, ಯಾಕೆಂದರೆ ಮದುವೆಯಾದ ನಂತರ ಇಬ್ಬರು ಜೊತೆಯಾಗಿ ಹೋಗುವಾಗ ಅವರ ಜೋಡಿ ಚಂದ ಸುಂದರವಾಗಿ ಕಾಣಬೇಕು. ಅದು ಕೂಡ ಒಂದು ಆಸೆ ಗಂಡು ಮತ್ತು ಹೆಣ್ಣು ಮಕ್ಕಳಲ್ಲಿ ಇರುತ್ತದೆ. ಇತ್ತೀಚೆಗೆ ನಾವು ಇನ್ನೊಂದು ವಿಷಯವನ್ನು ಗಮನಿಸಬೇಕಾಗಿದೆ, ಆರೋಗ್ಯ. ಆರೋಗ್ಯ ಹೇಗಿದೆ, ಯಾವುದಾದ್ರೂ ರೋಗ ಇದೆಯಾ, ಮತ್ತು ಯಾವ ಥರದ ರೋಗ ಇದೆ ಇದರ ಬಗ್ಗೆ ನಾವು ಮೊದಲೇ ಕಂಡುಹಿಡಿದುಕೊಳ್ಬೋದು. ಇದು ಮಾತ್ರ ಅಲ್ಲದೆ ಕೆಲವೊಮ್ಮೆ ಬೇರೆ ಒಂದು ಮುಖ್ಯವಾದ ವಿಷಯ ಮನಸ್ಸಲ್ಲಿ ಇಟ್ಟುಕೊಳ್ಬೇಕಾಗ್ತದೆ, ತಾನು ಮದುವೆಯಾಗಲು ಹೊರಟ ಗಂಡು ಅಥವಾ ಹೆಣ್ಣು ಅವರ ಸ್ವಭಾವ ಹೇಗಿದೆ. ನಾವು ಇಂಗ್ಲೀಷ್ನಲ್ಲಿ ಒಂದು ಕಂಪ್ಯಾಟಬಿಲಿಟಿ ಅಂತ ಹೇಳ್ತೇವೆ, ಅವರ ಹತ್ರ ಹೊಂದಿಕೊಂಡು ಹೋಗಲು ಸಾಧ್ಯ ಇದೆಯಾ. ನಮ್ಮ ಹತ್ರ ಹಲವಾರು ಮಂದಿ ಇದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಬರ್ತಾರೆ, ಅಡ್ವೈಸ್ ಕೇಳಲು ಬರ್ತಾರೆ. ಒಂದ್ಸರ್ತಿ ಒಂದು ಪ್ರಪೋಸಲ್ ಆಗಿತ್ತು. ಆದ ನಂತರ ಆ ಹುಡುಗಿ ಕೂಡ ಡಾಕ್ಟರ್. ಸ್ವಲ್ಪ ಸಮಯದ ನಂತರ ಅವಳು ನನಗೆ ಫೋನ್ ಮಾಡಿ ಹೇಳಿದ್ದು, ಮೇಡಮ್ ನಾನು ಅವರ ಜೊತೆ ಮುಂದುವರಿಸುವುದಿಲ್ಲ, ಈ ಪ್ರಪೋಸಲನ್ನು ಬ್ರೇಕ್ ಮಾಡ್ತಾ ಇದ್ದೇನೆ. ನಾನು ಅದಕ್ಕೆ ಕಾರಣ ಕೇಳುವಾಗ ಅವಳು ಹೇಳಿದ್ದು, ನಾನು ಶುರುವಿನಿಂದ ಗಮನಿಸ್ತಾ ಇದ್ದೇನೆ ಈ ಗಂಡಸು ಖರ್ಚು ಮಾಡಲಿಕ್ಕೆ ತುಂಬ ಪಿಟಾಸಿ ಮಾಡ್ತಾ ಇದ್ದ. ಅಂದರೆ ಅವಳು ಗಮನಿಸಿದ ಪ್ರಕಾರ ಎಲ್ಲ ಖರ್ಚನ್ನು ಅವಳೇ ಮಾಡಬೇಕು. ಈಗ ಹೊರಗೆ ಹೋದರೆ, ಏನಾದರೂ ರೆಸ್ಟೋರೆಂಟಿಗೆ ಹೋದರೆ ಅಲ್ಲಿ ಕೂಡ ಅವಳೇ ಕೊಡಬೇಕು. ಈ ರೀತಿ ಇರುವಾಗ ಅವಳು ಯೋಚಿಸಿರ್ಬೋದು, ಮದುವೆಯಾದ ನಂತರ ನಾನು ಯಾವ ರೀತಿ ಇವರ ಜೊತೆ ನಾನು ಸಂಸಾರ ನಿಭಾಯಿಸುವುದು. ಈಗ ಈ ವಿಷಯ ನಿಮಗೆ ಸಣ್ಣದಂತೂ ಎನಿಸ್ಬೋದು, ಆದರೆ ಆ ಹುಡುಗಿಗೆ ಆ ವಿಚಾರ ತುಂಬ ದೊಡ್ಡದು ಅಂತ ಎನಿಸಿತು. ಇದನ್ನು ನಾವು ಹೊಂದಿಕೊಳ್ಳುವಂತಹ ಸ್ವಭಾವಗಳು ಅಂತ ಹೇಳ್ತೇವೆ. ಈಗ ಎಲ್ಲ ವಿಷಯಗಳಲ್ಲಿ ಒಳ್ಳೆಯದೇ ನಮಗೆ ಸಿಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಕೆಲವೊಂದು ವಿಷಯಗಳಲ್ಲಿ ನಾವು ಹೊಂದಾಣಿಕೆ ಮಾಡಬೇಕಾಗ್ತದೆ, ಕಾಂಪ್ರಮೈಸ್ ಮಾಡಬೇಕಾಗ್ತದೆ. ಆದರೆ ನಾವು ಯಾವ ವಿಷಯವನ್ನು ಕಾಂಪ್ರಮೈಸ್ ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ಮಾತ್ರ ಕಾಂಪ್ರಮೈಸ್ ಮಾಡಲಿಕ್ಕೆ ಹೋಗಬೇಕು ಹೊರತು ಚಿಂತೆ ಇಲ್ಲ ಮದುವೆಯಾದ ನಂತರ ಸರಿ ಹೋಗ್ತಾರೆ. ಒಬ್ಬಳು ಹುಡುಗಿ, ನನ್ನದೇ ಸ್ಟೂಡೆಂಟ್, ಅವಳು ಒಬ್ಬ ಹುಡುಗನ ಹತ್ರ ಪ್ರೀತಿ ಮಾಡ್ತಿದ್ಲು, ಮತ್ತು ನಮಗೆ ಗೊತ್ತಿತ್ತು ಆ ಹುಡುಗ ಕುಡಿತಾನೆ, ಸಿಗರೇಟ್ ಸೇರ್ತಾನೆ. ಆದರೆ ಈ ಹುಡುಗಿ ನಮ್ಮ ಹತ್ರ ಹೇಳೋದು, ನನ್ನ ಹತ್ರ ಹೇಳೋದು, ಮೇಡಮ್ ಅವರು ಹೇಳಿದ್ದಾರೆ ಮದುವೆಯಾದ ನಂತರ ಬಿಡ್ತೇನೆ. ಸ್ನೇಹಿತರೆ, ಮದುವೆಯಾದ ನಂತರ ಬಿಡುವ ವ್ಯಕ್ತಿ ಅದನ್ನು ಈಗಲೇ ಬಿಡ್ಬೋದಲ್ವಾ? ಯಾವುದು ಗ್ಯಾರಂಟಿ ಇದೆ ಇಂತಹ ಒಂದು ಕೆಟ್ಟ ಅಭ್ಯಾಸವನ್ನು ಆ ವ್ಯಕ್ತಿ ಬಿಡ್ತಾನೆ ಅಂತ? ಒಂದು ವೇಳೆ ನಿಮಗೆ ಆ ಕೆಟ್ಟ ಅಭ್ಯಾಸ ಓಕೆ ಆದರೆ ನೀವು ಮುಂದುವರಿಸಿ ಮದುವೆಯಾಗಿ, ನೋ ಪ್ರಾಬ್ಲಮ್. ಆದರೆ ನಿಮಗೆ ಅದರ ಬಗ್ಗೆ ವ್ಯಥೆ ಇದೆ, ಚಿಂತೆ ಇದೆ, ಮುಂದೆ ಅವರು ಆ ಅಭ್ಯಾಸವನ್ನು ಬಿಡಬೇಕು ಎಂಬ ಆಸೆ ಇದ್ದರೆ ಖಂಡಿತವಾಗಿಯೂ ಇಂಥವರ ಜೊತೆ ನಾವು ಸಂಬಂಧವನ್ನು ಬೆಳೆಸ್ಕೊಳ್ಬಾರ್ದು. ಈ ರೀತಿ ಮದುವೆಯಾಗುವ ಮುಂಚೆ ಒಂದು ಗಂಡು ಮತ್ತು ಹೆಣ್ಣು ತನಗೆ ಬೇಕಾದ ಸಂಗಾತಿಯನ್ನು ಒಳ್ಳೆಯ ಮನಸ್ಸಿನಿಂದ ಆರಿಸಿಕೊಂಡ್ರೆ ನಮ್ಮ ಮುಂದಿನ ಪತಿ ಪತ್ನಿಯರ ಜೀವನ ಸಾಮರಸ್ಯದಿಂದ ಕೂಡಲಿಕ್ಕೆ ಸಾಧ್ಯ ಇದೆ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ನಾನು ಪತಿ ಪತ್ನಿಯರ ಸಂಬಂಧವನ್ನು ಹೇಗೆ ಉತ್ತಮವಾಗಿ ನಾವು ಬೆಳೆಸಬಹುದು ಎಂಬುದರ ಬಗ್ಗೆ ಕೆಲವು ವಿಡಿಯೋಗಳನ್ನು ಮಾಡ್ತೇನೆ. ಥ್ಯಾಂಕ್ ಯು.